ಸಾಮಾನ್ಯವಾಗಿ ಭಾರತದಲ್ಲಿ ಎರಡು ತರಹದ ಗೃಹ ಪ್ರವೇಶ ಆಚರಿಸಲಾಗುತ್ತೆ ಒಂದು ಮದುವೆ ಆದಮೇಲೆ ಹೆಣ್ಣು ಗೃಹ ಪ್ರವೇಶ ಮಾಡ್ತಾಳೆ ಅವಳು ತನ್ನ ಗಂಡನ ಮನೆ ಪ್ರವೇಶ ಮಾಡೋದೊಂದು ದೊಡ್ಡ ಸಮಾರಂಭ ಈಗ ಆ ಸಂದರ್ಭ ಇಲ್ಲ ಯಾಕಂದರೆ ಅವರು ಮದುವೆಗೆ ಮೊದಲೇ ಜೊತೆ ಇರಲಿಕ್ಕೆ ಆರಂಭಿಸಿರ್ತಾರೆ ಇಲ್ಲಾಂದರೆ ಅದೊಂದು ದೊಡ್ಡ ಸಮಾರಂಭವಾಗಿತ್ತು ಅದನ್ನು ಅತ್ಯಂತ ಪವಿತ್ರ ಪ್ರಕ್ರಿಯೆಯಾಗಿ ಮಾಡಿದರು ಯಾಕಂದರೆ ಮೊದಲನೇ ಸಂಗತಿ ಯಾವ ತರಹದ ಹೆಣ್ಣು ನಿಮ್ಮ ಮನೆ ಪ್ರವೇಶಿಸ್ತಾಳೆ ಅನ್ನೋದರಿಂದ ನಿಮ್ಮ ಜೀವನದ ಸ್ವರೂಪ ನಿರ್ಧಾರವಾಗುತ್ತೆ ಯಾವ ಥರದ ಮಕ್ಕಳು ಹುಟ್ಟುತ್ತವೆ ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳು ಹೇಗೆ ಬಾಳ್ತಾರೆ ಅನ್ನೋದೆಲ್ಲ ಯಾವ ಥರದ ಹೆಣ್ಣು ಬರ್ತಾಳೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಅದು ಒಂದು ವಿಷಯ ಮತ್ತೊಂದು ವಿಷಯ ಅಂದರೆ ಅವಳು ಯಾವ ರೀತಿ ಮನೆ ಪ್ರವೇಶ ಮಾಡ್ತಾಳೆ ಅನ್ನೋದು ಕೂಡ ಬಹಳ ಮುಖ್ಯ ಅದಕ್ಕೆ ಅವಳು ಈ ಮನೆನ ಅತ್ಯಂತ ಗೌರವದಿಂದ ಅತ್ಯಂತ ಪವಿತ್ರತೆಯಿಂದ ಪ್ರೀತಿಯಿಂದ ಪ್ರವೇಶಿಸಬೇಕು ಅನ್ನೋದನ್ನು ಬಯಸ್ತಿದ್ರು ಏನಿದೆಯೋ ಅದಕ್ಕೆ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸೋ ಇಚ್ಛೆಯಿಂದ ಅವಳು ಈ ಮನೆ ಪ್ರವೇಶಿಸಬೇಕು ತನ್ನ ಮನಸ್ಸಲ್ಲಿ ಮತ್ತು ಹೃದಯದಲ್ಲಿ ಬೇರೆಯನ್ನು ಇಟ್ಕೊಂಡು ಬಂದರೆ ಅವಳು ಆ ಕುಟುಂಬನ ಸಾವಿರಾರು ರೀತಿಯಲ್ಲಿ ನಾಶ ಮಾಡಬಹುದು ಅವಳು ತಪ್ಪಾದ ರೀತಿಯ ಮಕ್ಕಳಿಗೆ ಜನ್ಮ ಕೊಡಬಹುದು ಅವರಿಗಿದೆಲ್ಲ ವಿಷಯಗಳ ಅರಿವಿತ್ತು ಅವಳು ನಿರ್ದಿಷ್ಟ ಭಾವನೆಯಿಂದ ಈ ಮನೆ ಪ್ರವೇಶ ಮಾಡಿದರೆ ಮುಂದೆ ಅವಳು ಗರ್ಭಧರಿಸಿದರೆ ಅವಳು ತಪ್ಪಾದ ಜೀವನ ಸೆಳೀಬಹುದು ತಪ್ಪಾದ ರೀತಿಯ ಮಕ್ಕಳು ಹುಟ್ಟುತ್ತವೆ ಇದರಿಂದ ನೀವು ಈ ಜೀವನವಿಡಿ ಒದ್ದಾಡಬೇಕಾಗುತ್ತೆ ನಿಮಗೆ ಗೊತ್ತಲ್ಲ ಒಂದು ಮಗು ನಿಮ್ಮ ಮನೆಗೆ ಬಂದರೆ ನಿಮಗೆ ಹುಚ್ಚಿ ಹಿಡಿಯೋ ಹಾಗೆ ಮಾಡಬಹುದು ಓಕೆ ಓದುತ್ತಾನೆ ನಿಮ್ಗೆ ಹಾಗನ್ಸಲ್ವಾ ಹೀಗಾಗಿ ಅವಳು ಮನೆಗೆ ಹೇಗೆ ಪ್ರವೇಶಿಸ್ತಾಳೆ ಅನ್ನೋದು ಮುಖ್ಯ ಅದಕ್ಕೆ ಅದರ ಸುತ್ತ ಹಲವಾರು ಆಚರಣೆಗಳಿವೆ ಅವಳು ಹೇಗೆ ಮನೆ ಪ್ರವೇಶಿಸ್ತಾಳೆ ಇದೊಂದು ರೀತಿ ಗೃಹ ಪ್ರವೇಶ ಮನೆ ಹಳೆಯದೆ ಆದರೆ ಅವಳು ಪ್ರವೇಶಿಸ್ತಿದ್ದಾಳೆ ಅದಕ್ಕೆ ಅದರ ಸುತ್ತ ದೊಡ್ಡ ದೊಡ್ಡ ಆಚರಣೆಗಳು ಇವೆಲ್ಲ ಕರಗ್ತಾ ಕರಗ್ತಾ ಸಣ್ಣದಾಗ್ತಾ ಹೋದವು ಮತ್ತೆ ಈಗ ಅವಳು ಮದುವೆಗಿಂತ ಮೊದಲೇ ಮನೆಗೆ ಬರ್ತಾಳೆ ಹೀಗಾಗಿ ಇದಕ್ಕೆಲ್ಲ ಈಗ ಏನೂ ಅರ್ಥ ಉಳಿದಿಲ್ಲ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ಇವತ್ತು ನೀವು ಮದುವೆ ಅಂದರೆ ಬರೀ ಇಬ್ಬರ ನಡುವೆನ ರೊಮ್ಯಾನ್ಸ್ ಅಂತ ತಿಳ್ಕೊಂಡಿದ್ದೀರಿ ಅವರು ಅದನ್ನು ಆ ಥರ ನೋಡಲಿಲ್ಲ ಅವರು ಅದನ್ನು ಒಂದು ಪಾಲುದಾರಿಕೆಯಾಗಿ ನೋಡಿದರು ಯಾವುದು ತಮ್ಮ ಬಗ್ಗೆ ಮತ್ತು ತಮ್ಮ ಮಕ್ಕಳ ಬಗ್ಗೆ ತಮ್ಮ ಕುಟುಂಬದ ಭವಿಷ್ಯದ ಬಗ್ಗೆ ಆಗೋದೆಲ್ಲ ಯಾವ ತರಹದ ಹೆಣ್ಣು ಮತ್ತು ಹೇಗೆ ತಮ್ಮ ಮನೆಗೆ ಪ್ರವೇಶಿಸ್ತಾಳೆ ಅನ್ನೋದರಿಂದ ನಿರ್ಧಾರವಾಗುತ್ತೆ ಹೀಗಾಗಿ ಅವಳು ಸರಿಯಾದ ರೀತಿಯಲ್ಲಿ ಮನೆ ಪ್ರವೇಶ ಮಾಡಬೇಕು ಅಂತ ಅವರು ವಿವರವಾದ ಕಾಳಜಿ ತಗೊಂಡ್ರು ಇನ್ನೊಂದು ತರಹದ ಗೃಹ ಪ್ರವೇಶ ಅಂದರೆ ನೀವು ಹೊಸ ಮನೆ ಕಟ್ಟಿ ನಿಮ್ಮ ಪರಿವಾರದ ಜೊತೆ ಅಲ್ಲಿ ಹೋಗಿ ಇರೋಕ್ಕೆ ಬಯಸ್ತೀರಿ ಹೀಗಾಗಿ ಅಲ್ಲಿರಲಿಕ್ಕೆ ಮನೆ ಸರಿಯಾದ ಸ್ಥಿತಿಯಲ್ಲಿ ಇರಬೇಕು ಮನೆಯ ವಿನ್ಯಾಸ ಮನೆಯ ಸೌಂದರ್ಯ ಯಾವ ತರಹದ ಬಣ್ಣ ಯಾವ ತರಹ ಇದು ಇದೆಲ್ಲ ಬೇರೆ ಅದು ಕೂಡ ಮುಖ್ಯ ಆದರೆ ಯಾವ ಥರದ ಶಕ್ತಿ ಈ ಸ್ಥಳನ ತುಂಬುತ್ತೆ ಅನ್ನೋದು ಬಹಳ ಮುಖ್ಯ ಅಲ್ಲಿ ಹೋಗಿ ಇರೋದಕ್ಕೆ ಆಚರಣೆಗಳಾಗದ ಮನೆಯಲ್ಲಿ ಯಾರೂ ಮಲ್ಗೋದಿಲ್ಲ ಇದು ಜಾಗವನ್ನು ಪ್ರತಿಷ್ಠೆ ಮಾಡೋ ಒಂದು ಸಣ್ಣ ವಿಧಾನವಾಗಿದೆ ಒಳಗೆ ಹೋಗೋದಕ್ಕಿಂತ ಮುಂಚೆ ಮನೆಯ ಸ್ಥಳನ ಪ್ರತಿಷ್ಠೆಗೊಳಿಸಿರಬೇಕು ಇಲ್ಲಾಂದರೆ ಜನ ಅಲ್ಲಿ ಹೋಗಿ ವಾಸಿಸಲ್ಲ ಮೂಲಭೂತವಾಗಿ ಒಂದು ನಿರ್ದಿಷ್ಟ ರೀತಿಯಲ್ಲಿ ಒಂದು ವೃದ್ಧಿಸಿದ ಪ್ರಾಣಶಕ್ತಿಯ ತೀವ್ರ ಅನುಭವನ ಸೃಷ್ಟಿಸಲಿಕ್ಕೆ ಈ ಎಲ್ಲ ವಿಧಿವಿಧಾನಗಳನ್ನು ಮಾಡಲಾಯಿತು ಇದರಿಂದ ಆ ಮನೆಯಲ್ಲಿ ಬದುಕೋ ಜನ ಸ್ವಾಭಾವಿಕವಾಗಿ ಯೋಗಕ್ಷೇಮದ ಕಡೆ ಚಲಿಸ್ತಾರೆ ಹೀಗಾಗಿ ಯಾವುದೇ ವ್ಯಕ್ತಿ ಪ್ರತಿಷ್ಠೆಗೊಳಿಸದೇ ಇರೋ ಜಾಗದಲ್ಲಿ ಬದುಕಬಾರದು ಅನ್ನೋ ಭಾವನೆ ಈ ಸಂಸ್ಕೃತಿಯಲ್ಲಿ ಆಳವಾಗಿ ಬೇರೂರಿದೆ ಇದು ಹೇಗಂದರೆ ನೀವು ಭೂಮಿಯಲ್ಲಿ ಗಿಡ ನೆಟ್ಟರೆ ಬೇರುಗಳು ಫಲವತ್ತಾದ ಮಣ್ಣಲ್ಲಿ ಬೇರೂರಿದರೆ ಮಾತ್ರ ಹೂವು ಹಣ್ಣು ಬಿಡುತ್ತವೆ ಬೇರು ಬಿಟ್ಟಿರೋ ಭೂಮಿ ಸಾಕಷ್ಟು ಫಲವತ್ತಾಗಿಲ್ಲದಿದ್ದರೆ ಜೀವನ ಹಿಡಿದಿರುವಷ್ಟು ಶಕ್ತಿಯುತವಾಗಿಲ್ಲದಿದ್ದರೆ ಹೂವು ಹಣ್ಣು ಬಿಡಲ್ಲ ಬಂದರೂ ತುಂಬ ಸಣ್ಣ ಪ್ರಮಾಣದ್ದಿರುತ್ತೆ ಅದು ಪೂರ್ತಿ ಪ್ರಮಾಣದಲ್ಲಿ ಹೂವು ಹಣ್ಣು ಬಿಡೋ ಗಿಡ ಆಗೋದಿಲ್ಲ ಹೀಗಾಗಿ ಯಾವಾಗಲೂ ಜೀವನದ ಈ ಅಂಶಗಳಿಗೆ ನಾವು ತುಂಬ ಮಹತ್ವ ಕೊಟ್ಟಿದ್ದೀವಿ ಇದು ನೀವೇನು ತಿಂತೀರಿ ಅನ್ನೋದರ ಮಟ್ಟಿಗಷ್ಟೇ ಅಲ್ಲ ಇದು ನೀವು ಯಾವ ಥರದ ಕೆಲಸ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ ಈಸ್ಟ್ ನೀವು ಯಾವ ಥರದ ಸ್ಥಳದಲ್ಲಿ ಬದುಕುತ್ತೀರಾ ಅನ್ನೋದು ನಮ್ಮಲ್ಲಿ ಬಹಳ ಮಹತ್ವದ ವಿಷಯ ಹೀಗಾಗಿ ಜನ ತಮಗೆ ಗೊತ್ತಿರೋ ಉತ್ತಮವಾದ ರೀತಿಯಲ್ಲಿ ಮನೆಯನ್ನು ಪ್ರತಿಷ್ಠೆ ಮಾಡಿದ ಮೇಲೇ ಮನೆಗೆ ಪ್ರವೇಶ ಮಾಡ್ತಾ ಇದ್ರು ರಾಜರು ಸಂವೇದನಾಶೀಲರು ಮತ್ತು ಕರುಣಾಮಯಿ ಆಗಿದ್ದರೆ ಅವರು ಇಡೀ ಊರನ್ನೇ ಪ್ರತಿಷ್ಠೆ ಮಾಡ್ತಾ ಇದ್ರು ಅವರು ಇಡೀ ಊರೇ ಪ್ರತಿಷ್ಠೆಯಾಗಲಿ ಅಂತ ಅಲ್ಲಲ್ಲಿ ಬಹಳಷ್ಟು ಜಾಗಗಳನ್ನು ಸೃಷ್ಟಿ ಮಾಡಿದ್ರು ಎಲ್ಲರೂ ಪ್ರತಿಷ್ಠಿತ ಜಾಗದಲ್ಲಿ ಬದುಕಬೇಕು ಅನ್ನೋ ಬಯಕೆ ಅವರದ್ದಾಗಿತ್ತು ನೀವು ರಸ್ತೆಯಲ್ಲಿ ನಡೀಲಿ ವ್ಯಾಪಾರ ಮಾಡಲಿ ನೀವು ಆ ಊರಲ್ಲಿ ವಾಸಿಸ್ತಿದ್ರೆ ಪ್ರತಿಯೊಬ್ಬರೂ ಯಾವಾಗಲೂ ಪ್ರತಿಷ್ಠಿತ ಸ್ಥಳದಲ್ಲಿ ವಾಸಿಸಬೇಕು ಪ್ರಬುದ್ಧ ಮನುಷ್ಯ ಜನಾಂಗದ ಪೀಳಿಗೆಗಳನ್ನು ಸೃಷ್ಟಿಸಬೇಕಂದರೆ ನಿಮಗೆ ಈ ತರಹದ ಸ್ಥಳ ಬೇಕು ಇಲ್ಲಾಂದರೆ ಅಕಸ್ಮಾತಾಗಿ ಅಥವಾ ವೈಯಕ್ತಿಕ ಪ್ರಯತ್ನದಿಂದ ಒಬ್ಬ ವ್ಯಕ್ತಿ ಏನಾದರೂ ಆಗಬಹುದು ನೀವು ಅದ್ಭುತವಾದ ಮಾನವ ಪೀಳಿಗೆಯನ್ನು ಸೃಷ್ಟಿಸಲ್ಲ ಈ ಸಂಸ್ಕೃತಿ ಅಗಾಧ ಪ್ರಮಾಣದ ಜ್ಞಾನ ಜ್ಞಾನೋದಯ ಹೊಂದಿದ ಅಪಾರ ಸಂಖ್ಯೆಯ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿತು ಪ್ರತಿ ಪೀಳಿಗೆ ಈ ತರಹ ಸೃಷ್ಟಿ ಮಾಡಿತು ಯಾಕಂದರೆ ಈ ತರಹದ ಅನೇಕ ಅಂಶಗಳ ಕಾಳಜಿ ಅವರು ತಗೊಂಡರು ಈ ಭೂಮಿಯ ಮೇಲೆ ಬೇರೆಲ್ಲೂ ಒಂದೇ ಒಂದು ಪೀಳಿಗೆ ಈ ಸಂಸ್ಕೃತಿಗೆ ಗೊತ್ತಿರೋ ತಿಳುವಳಿಕೆ ಎಷ್ಟು ಉನ್ನತ ಶಿಖರವನ್ನು ಮುಟ್ಟಿಲ್ಲ ಆದರೆ ಕಳೆದ ಶತಕದಲ್ಲಿ ಇವೆಲ್ಲ ನಾಶವಾಗ್ತಾ ಬಂದಿದೆ ಕಳೆದ ಎಂಟುನೂರರಿಂದ ಒಂಬೈನೂರು ವರ್ಷಗಳಲ್ಲಿ ಹೊರಗಿನ ದಾಳಿಯಿಂದ ಮತ್ತು ಜನರ ವಲಸೆಯಿಂದ ಇದು ತುಂಬ ನಾಶವಾಗಿದೆ ನೀವು ಉತ್ಕೃಷ್ಟವಾದ ಬುದ್ಧಿ ಅದ್ಭುತ ಶಕ್ತಿಯನ್ನು ಮನುಷ್ಯರನ್ನು ಸೃಷ್ಟಿಸಬಹುದು ನಾನು ಹೇಳೋದು ಒಂದು ವೇಳೆ ನಾವು ವಿಸ್ತೃತವಾದ ಪ್ರತಿಷ್ಠಿತ ಸ್ಥಳಗಳನ್ನು ರಚಿಸಿದರೆ ಅಪಾರವಾದ ಶಕ್ತಿ ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಇರುವ ವ್ಯಕ್ತಿಗಳನ್ನು ನಾವು ಸೃಷ್ಟಿಸಬಹುದು ಇದರಿಂದ ಇಡೀ ತಲೆಮಾರಿನ ಜನ ಆ ರೀತಿಯ ಶಕ್ತಿ ಮತ್ತು ಸ್ಥಳದ ಸಂಪರ್ಕದಲ್ಲಿರ್ತಾರೆ ಈ ಅದೃಷ್ಟ ಪ್ರತಿಯೊಂದು ಕುಟುಂಬಕ್ಕೂ ಇತ್ತು ಯಾಕಂದರೆ ಮನೆ ಪ್ರವೇಶಿಸೋದಕ್ಕಿಂತ ಮುಂಚೆ ಅವರು ಇದನ್ನು ಮಾಡಿದ್ರು ಕಾಲಕಾಲಕ್ಕೆ ಅವರು ಮನೆಯ ಶಕ್ತಿಯನ್ನು ಹೆಚ್ಚಿಸೋಕೆ ಏನನ್ನೂ ಮಾಡುತ್ತಿದ್ದರು ಇದು ಹೆಚ್ಚಾಗಿ ಎಲ್ಲಾ ಮನೆಗಳ ಭಾಗವಾಗಿತ್ತು ಪ್ರತಿ ಕುಟುಂಬ ಕನಿಷ್ಠ ವರ್ಷಕ್ಕೆ ಒಂದು ಸಲ ಆದರೂ ಮನೆಯ ಪ್ರಾಣಶಕ್ತಿ ವರ್ಧಿಸೋದಕ್ಕೆ ಮಾಡಬೇಕಾದಂಥ ವಿಧಿವಿಧಾನಗಳನ್ನು ಮಾಡ್ತಾ ಇದ್ದರು ಒಬ್ಬ ವ್ಯಕ್ತಿಯ ಸಾಧ್ಯತೆಯ ಸಂಪೂರ್ಣ ಬೆಳವಣಿಗೆಗೆ ಬೇಕಾಗಿರೋ ವಾತಾವರಣ ಸೃಷ್ಟಿ ಮಾಡೋ ಮೂಲಭೂತ ತಿಳುವಳಿಕೆ ಅಥವಾ ಅವಶ್ಯಕ ತಿಳುವಳಿಕೆ ಅವರಲ್ಲಿತ್ತು ನಾವು ಸಂಪೂರ್ಣ ಸಾಧ್ಯತೆ ಅಂದಾಗ ಎಷ್ಟು ಹಣನ ಒಬ್ಬ ವ್ಯಕ್ತಿ ಸಂಪಾದಿಸಬಹುದು ಅನ್ನೋದನ್ನು ಇಂದಿನ ಪ್ರಪಂಚ ಯೋಚಿಸುತ್ತೆ ಯಶಸ್ಸಿನ ಕಲ್ಪನೆ ತುಂಬ ಪ್ರಾಥಮಿಕ ಹಂತದಲ್ಲಿದೆ ಯಶಸ್ಸಿನ ಆಧುನಿಕ ಕಲ್ಪನೆ ದುರದೃಷ್ಟವಶಾತ್ ತುಂಬ ಪ್ರಾಥಮಿಕ ಮತ್ತು ಸ್ಥೂಲವಾಗಿದೆ ಸಾಮಾಜಿಕ ಏಣಿಯಲ್ಲಿ ಎಷ್ಟು ಮೆಟ್ಟಲನ್ನು ನೀವು ಹತ್ತಬಹುದು ಎಷ್ಟು ದುಡ್ಡು ಮಾಡಿದ್ದೀರಿ ಇದಿಷ್ಟೇ ಯಶಸ್ಸಿನ ಕಲ್ಪನೆಯಾಗಿದೆ ಯಶಸ್ಸಿನ ಕಲ್ಪನೆ ಹೀಗಿರಲಿಲ್ಲ ಅದು ತುಂಬ ವಿಶಾಲ ಮತ್ತು ಗಹನವಾಗಿತ್ತು ಒಬ್ಬ ವ್ಯಕ್ತಿನ ಯಶಸ್ವಿ ಅಂತ ನೋಡ್ತಿದ್ದು ಅವರು ನಿರ್ದಿಷ್ಟವಾದ ಆನಂದಮಯ ಸ್ಥಿತಿಯಲ್ಲಿದ್ದರೆ ತಮ್ಮ ಬಗ್ಗೆ ಮತ್ತು ತಾನು ಬದುಕಿರೋ ಜಗತ್ತಿನ ಬಗ್ಗೆ ಚೆನ್ನಾಗಿ ಅರಿತಿರುವ ಸ್ಥಿತಿಯಲ್ಲಿದ್ರೆ ಸಾಮಾಜಿಕವಾಗಿ ಗೌರವ ಹೊಂದಿದ್ರೆ ಭೌತಿಕವಾಗಿ ಶ್ರೀಮಂತನಾಗಿದ್ರೆ ಮತ್ತು ತಮ್ಮ ಕುಟುಂಬದ ಗೆಳೆಯರ ಮತ್ತು ಸಮಾಜದ ಪ್ರೀತಿ ಗಳಿಸಿದ್ರೆ ಮಾತ್ರ ಅವರನ್ನು ಯಶಸ್ವಿ ಅಂತ ಪರಿಗಣಿಸಲಾಗ್ತಿತ್ತು ಸಮಾಜ ಅವರನ್ನು ಕಾಣ್ತಿದ್ದಿದ್ದೇ ಈ ರೀತಿ ಇತ್ತು ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಹಣ ಇತ್ತು ಅನ್ನೋದು ಮುಖ್ಯವಾಗಿರಲಿಲ್ಲ ಅವನು ಜನರ ಪ್ರೀತಿ ಗಳಿಸಿರದೇ ಇದ್ರೆ ಅವನ ಜೀವನ ವ್ಯರ್ಥವಾಯಿತು ಅಂತ ಹೇಳ್ತಿದ್ರು ಹಿಂದಿನ ಪೀಳಿಗೆಯವರೆಗೂ ಕೂಡ ಪ್ರತಿನಿತ್ಯದ ಸಂಭಾಷಣೆಯಲ್ಲಿ ಜನ ಹೇಳ್ತಿದ್ರು ನಿಮ್ಮ ಹತ್ರ ಎಷ್ಟು ದುಡ್ಡಿದ್ರೆ ಏನು ಪ್ರಯೋಜನ ನೀವು ಜನರ ಪ್ರೀತಿ ಗಳಿಸಿದ್ದೀರಾ ನಿಮ್ಮ ಕುಟುಂಬ ನಿಮ್ಮನ್ನು ಪ್ರೀತಿಸುತ್ತಾ ನಿಮ್ಮ ಸುತ್ತಲಿನ ಜನ ನಿಮ್ಮನ್ನು ಪ್ರೀತಿಸ್ತಾರಾ ನೀವು ಬೇರೆ ಜನರ ಪ್ರೀತಿಯಿಂದ ಗೌರವಿಸ ಇಲ್ಲವೋ ಇದು ಅತ್ಯಂತ ಮುಖ್ಯ ವಿಷಯವಾಗಿತ್ತು ಇದೊಂದು ತತ್ವಜ್ಞಾನ ತರಹ ಅಲ್ಲ ಜಗತ್ತಿನಲ್ಲಿ ಸಮಾಜದಲ್ಲಿ ಇದೊಂದು ಸಾಮಾನ್ಯ ವಿಷಯವಾಗಿತ್ತು ಮೂವತ್ತು ನಲವತ್ತು ವರ್ಷದ ಅವಧಿಯಲ್ಲಿ ನಾವು ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ನಿರ್ಮೂಲನೆ ಮಾಡಿದ್ದೇವೆ ಹೀಗಾಗಿ ಗೃಹ ಪ್ರವೇಶ ಅಂದರೆ ಇಷ್ಟೇ ಒಂದು ಗಿಡದಲ್ಲಿ ಹೂವು ಮತ್ತು ಹಣ್ಣು ಚೆನ್ನಾಗಿ ಬೆಳೆಯೋಕ್ಕೆ ನೀವು ಸರಿಯಾದ ಪ್ರಕಾರದ ಭೂಮಿಯನ್ನು ತಯಾರು ಮಾಡೋಕ್ಕೆ ಬಯಸ್ತೀರಿ ಅಂತ ಅದನ್ನು ಸರಿಯಾಗಿ ಮಾಡಬೇಕಷ್ಟೆ